ಪ್ರವಾಹ ಕಳೆದು 6 ತಿಂಗಳು ಕಳೆಯುತ್ತಾ ಬಂದರೂ ಇದುವರೆಗೂ ಸರ್ಕಾರದಿಂದ ಸರಿಯಾಗಿ ಪರಿಹಾರ ಸಿಕ್ಕಿಲ್ಲ ಅಂತ ಆರೋಪಿಸಿ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮಸ್ಥರು ಪುನರ್ವಸತಿ, ಬೆಳೆ ಪರಿಹಾರ, ಹಾನಿಯಾಗಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಸಂತ್ರಸ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬುಧವಾರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅಥಣಿ ತಾಲೂಕಿನ ಹುಲಗಬಾಳ ಗ್ರಾಮಸ್ಥರು ಗ್ರಾಮದ ದಲಿತ ಕಾಲೋನಿಯಲ್ಲಿ ನಮ್ಮ 250 ಕುಟುಂಬಗಳು ಕೃಷ್ಣಾ ನದಿ ದಂಡೆಯ ಮೇಲೆ ವಾಸವಾಗಿವೆ. ಹಿಪ್ಪರಿಗಿ ಬ್ಯಾರೇಜ್ ಹಿನ್ನೀರಿನಿಂದಾಗಿ ಪ್ರತಿ ವರ್ಷ ನಮ್ಮ ಮನೆಗಳು ಮುಳುಗಡೆಯಾಗಿ ನಾವು ನಮ್ಮ ಮನೆಗಳನ್ನ ಬಿಟ್ಟು ಜನ ಜಾನುವಾರುಗಳನ್ನ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಅಲ್ಲದೆ 6 ತಿಂಗಳ ಹಿಂದೆ ಸಂಭವಿಸಿದ ಪ್ರವಾಹವಂತೂ ನಮ್ಮನ್ನ ಅಕ್ಷರಶಃ ಬೀದಿಗೆ ತಂದು ಬಿಟ್ಟಿದೆ. ಹೀಗಾಗಿ ತಕ್ಷಣವೇ ನಮಗೆ ಶಾಶ್ವತ ಪುನರ್ವಸತಿ ಕಲ್ಪಿಸುವುದು ಮತ್ತು ನೆರೆ ಪರಿಹಾರ, ಹಾನಿ ಆಗಿರುವ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು ಅಕ್ಟೋಬರ್ನಲ್ಲಿ ಸಂಭವಿಸಿದ ಭಾರಿ ಪ್ರವಾಹದಿಂದ ಸಾಕಷ್ಟು ಹಾನಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ಒಂದು ಭೀಕರವಾಗಿರ್ತಕ್ಕಂಥ ನೆರೆ ಹಾವಳಿಗೆ ತತ್ತರಿಸ್ತಕ್ಕಂಥ ಜನರಿಗೆ ಮನೆ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಎ ಕೆಟಗರಿಯಲ್ಲಿ 550,000, ಬಿ ಕೆಟಗರಿಯಲ್ಲಿ 50,000, 5 ಲಕ್ಷ, ಹಾಗೆ ಸಿ ಕೆಟಗರಿ ಅವರಿಗೆ 50,000 ಅಂತಕ್ಕಂಥ ಒಂದು ಗ್ರೂಪನ್ನು ಮಾಡಿ ಈ ರೀತಿಯಾಗಿ ಪರಿಹಾರ ಧನವನ್ನು ವಿತರಿಸಲಾಗುವುದು ಅಂತ ಅಂತಕ್ಕಂಥ ಭರವಸೆಯನ್ನು ಅವರು ಕೊಟ್ಟಿದ್ದರು. ಆದರೆ ಅಧಿಕಾರಿಗಳು ಬಂದು ಇಡೀ ಹುಲುಬಾಳಿ ಗ್ರಾಮದಲ್ಲಿ ಎಷ್ಟು ಎದಲ್ಲಿ ಮನೆಗಳು ಬಿದ್ದಿದ್ದಾವೆ, ಬಿದಲ್ಲಿ ಎಷ್ಟು ಬಿದ್ದಾವೆ, ಸಿದಲ್ಲಿ ಎಷ್ಟು ಬಿದ್ದಿದ್ದಾವೆ ಅಂತಕ್ಕಂಥ ಸರ್ವೆಯನ್ನು ಈಗಾಗಲೇ ಮಾಡಿದ್ದಾರೆ. ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟರೂ ಕೂಡ ಇಲ್ಲಿವರೆಗೆ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಊರಲ್ಲಿ ದಲಿತ ಕುಟುಂಬಗಳಾಗಲಿ ಅಥವಾ ಮೇಲ್ವರ್ಗದವ್ರಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ 1 ರೂಪಾಯಿ ಕೂಡ ನಮಗೆ ಪರಿಹಾರಧನ ಇಲ್ಲಿವರೆಗೆ ಮಂಜೂರಾತಿ ಆಗಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಮಾನ್ಯ ನಡೆದಿರ್ತಕ್ಕಂಥ ಅಥಣಿ ತಾಲೂಕಿನ ಉಪಚುನಾವಣೆಯಲ್ಲಿ ನಮ್ಮ ಹುಲುಬಾಳಿ ಗ್ರಾಮದಲ್ಲಿ ನಾವು ಚುನಾವಣೆ ಮಾಡೋದು ಬೇಡ ಅಂಥೇಳಿ ಬಹಿಷ್ಕಾರ ಹಾಕಿದ್ದೀವಿ. ಆವಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ನೀವು ಈ ಬಹಿಷ್ಕಾರವನ್ನು ಹಿಂಪಡೀರಿ, ನಿಮ್ಮಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನಲ್ಲಿ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಪರಿಹಾರಧನವನ್ನು ಬಂದಿಲ್ಲ, ಬೆಳೆ ಪರಿಹಾರ ಬಂದಿಲ್ಲ. ಅದರ ಜೊತೆಗೆ ಏನಂತಂದ್ರೆ ಹುಲುಬಾಳಿ ಗ್ರಾಮವನ್ನು ಸುಮಾರು ವರ್ಷಗಳಿಂದ ಈ ಕೃಷ್ಣಾ ನದಿಯ ಈ ಮತ್ತು ಹಿಪ್ಪರಿಗೆ ಅಣೆಕಟ್ಟಿನ ಹಿಡಿಯರಿಂದ ಸಾಕಷ್ಟು ಏನಾಗಲಂತಂದ್ರೆ ಹಾನಿಯನ್ನು ಅನುಭವಿಸ್ತಾ ಇದೆ. ಈಗಾಗಲೇ ಆರ್ ಸಿ ಸೆಂಟರ್ ಕೊಡಬೇಕಂತೇಳಿ ಗೆಜೆಟ್ದಲ್ಲಿ ಇದೆ. ಆದರೆ ಇಲ್ಲಿವರೆಗೆ ಆರ್ ಸಿ ಸೆಂಟರ್ ಕೊಡ್ತಕ್ಕಂಥ ಕೆಲಸವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ನಮ್ಮದು ಏನೈತೆ ಅಂತಂದ್ರೆ, ಇದನ್ನು ಮಾಡಲಿಲ್ಲ ಅಂತಂದ್ರೆ ನೀವು ನಮ್ಗೆ ಪರಿಹಾರಧನವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ, ಬೆಳೆ ಪರಿಹಾರವನ್ನು ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ, ನಮಗೆ ಆರ್ ಸಿ ಸೆಂಟರ್ ನೀವು ಕೊಡಲಿಲ್ಲ ಅಂತಂದ್ರೆ, ನಾವು ಮುಂಬರುವ ದಿನಮಾನಗಳಲ್ಲಿ ನಾವು ಅಥಣಿ ತಾಲೂಕಿನ ದರೂರು ಗ್ರಾಮದ ಆ ಬ್ರಿಡ್ಜ್ ಏನಿದೆಯಲ್ಲ, ಆ ಬ್ರಿಡ್ಜವನ್ನು ನಾವು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀನಿ. ನನ್ನ ಹೆಸರು ಸಂಜೀವ್ ಹಾದಿಮನಿ ಅಂತ. ನೋಡ್ತಾ ಇರಿ ಪ್ರೈಮ್ ನ್ಯೂಸ್ ಸೂಪರ್ ಕನ್ನಡ, ಇದು ನಿತ್ಯ ಸತ್ಯ ನಿರಂತರ.